ಪ್ರಶ್ನೆ ಕೇಳ್ಯಾರ ನೋಡ್ರಿ, ಏನತ್ ಹೇಳಿ? ಏನ ಈಗ ಗಣಪತಿದ ನೀವು ಹೇಳ್ರವ, ಅವರು ಹೇಳ್ರು, ಅಲ್ಲೇ ಕುಯ್ತದ ವಿಷಯ ಸ್ವಲ್ಪ ಏನೋ ಅದ್ರ ಬದಲ ಚರ್ಚೆ ಆಗ್ಲಿಲ್ಲ, ಏನೋ ಒಂದ್ ಮಾತು ಕೇಳ್ಯಾರಿ, ನಮಗ ತಿಳಿದಟ್ಟ ನಾವು ಹೇಳ್ಬೇಕಾಗ್ಯದ. ಅವಾಗ ತಿಳಿದಟ್ಟ ಅವ್ ಹೇಳ್ತಾನ, ಯಾಕಂದ್ರೆ ಎರಡು ಮೇಳಗಳಿಗೆ ಇಟ್ಟಾರ. ಅಂದ್ರ ಈಗ ಆನಿರುಂಡ ತಂದ್ರು, ಆನಿರುಂಡ ತಂದ ದಡ ಅಲ್ಲೇ ಉಳಿತಲ್ಲ, ದಡ ಒಳ್ಳೆ ಉಳಿತ, ದಡ ಅಲ್ಲೇ ಉಳಿತು, ರುಂಡ ಬತ್ತು. ಈ ಕೂಸಿನ ಮಂಗಳ ಮೂರ್ತಿ ರುಂಡ ಹೊಡೆದಿದ್ದಲ್ಲ, ಆ ಆನಿರುಂಡ ತಂದ ಇದ್ರ ದಡಕ್ ಹಚ್ಚರು. ಆನಿಗೆ ಆನಿಗೆ ಏನ್ ಹಚ್ಚಿರತ್ ಕೇಳ್ತಾರ ಅವರು. ಅಲ್ಲಿ ಆನೆ ದಡ ಏನಾತು, ಮತ್ತ ಈ ಕೂಸಿನ ರುಂಡ ಹೋಗಿ ಬಿದ್ದತಿಲ್ಲ ಕಡದ ಬಳಕ, ಈ ಕೂಸಿನ ರುಂಡ ಏನಾತು ಅಂತ ಕೇಳ್ತಾರಿಪ್ಪ. ಆ ಆನೆ ದಡನು ಚಾಸಕ್ ಬಂದತಿ, ಕೂಸಿನ ರುಂಡು ಚಾಸಕ್ ಬಂದದ. ಹೆಂಗ್ರಿ? ಈಗ ಸದ್ಯ ನೋಡ, ದೊಡ್ಡ ದೊಡ್ಡ ದೇವಸ್ಥಾನದೊಳಗ ಪಾಲಿಕೆ ಇರ್ತಾವ, ಪಾಲಿಕೆ ಪಾಲಿಕೆ ಮುಂದ ಮಾಯಮೂರ್ತಿ ಅಪ್ಪ ಅಂತ ಹೇಳಿ ಒಂದ ಗುಂಡಂತ ಮೂರ್ತಿ ಐತಿ. ಮಾಯಮೂರ್ತಿ ಮಕ್ಕ, ಮಾಯಮೂರ್ತಿ ಮಕ್ಕ ಆಗಿ ಉಳದತ್ರಿ ಕಕ್ಕ. ಪೈಲೇ ರುಂಡ ನೀ ಹೌದ ಅಂದ್ರ ಹೈಕೋರ್ಟ್ ಜಜ್ ಹೈಗ ಜಜ್ಮೆಂಟ್ ಕೊಟ್ಟಂಗ ಆತ ಹೋಗ ನನಗ. ಅದಕ್ಕ ಪಾಲಿಕೆ ಮುಂದ ಮಾಯಮೂರ್ತಿ ಅಪ್ಪ ಆಗಿ ಉಳಿತು ಏನ ಈ ಕೂಸಿನ. ಸುಮ್ಮ ಒಂದ್ ಮನವ, ಸುಮ್ಮ ಒಂದ್ ಸಣ್ಣ ದೃಷ್ಟಾಂತ ಕೊಡ್ಬೇಕಾಗ್ಯದರಿ. ಕೊಡ್ರಲ್ಲ ನಮ್ಮ ಮೌಲಕಕ್ಕ ಮಾಡುದಾಗದ ಹೆಂಗ ಆಗ್ಲಕತ್ತದ ಗೊತ್ತತೇನ್ರಿಪ್ಪ. ಏನಾಗಿತ್ತಂದ್ರ ಒಂದ ಒಂದಾನೊಂದ ಟೈಮದೊಳಗ ನಮ್ಮ ಮೌಲಕಕ್ಕನಂತ ಒಬ್ಬ ಮನ್ಯಾಗ ಒಂದ್ ಹತ್ತು ದನ ಸಾಕಿದ್ರಿಪ್ಪ. ಹತ್ತು ದನ ಸಾಕಿದ್ದ ಅಲ್ಲಿ ಒಂದ್ ಅಗದಾಗಿತ್ತೀವ. ಏನಾಗಿತ್ರಿ? ಹತ್ತು ದನ ಸಾಕಿದ್ದ ಮತ್ತ ದಿನನಿತ್ಯ ನಟ್ಟ ನಡು ಊರಾಗ ಮನಿ ಇತ್ತು. ನೆರಿ ಹೊರೆಯವ್ರೆಲ್ಲ ದನಗಳು ಬಿಟ್ಟುಕೊಂಡು ಹೊಂಟಿದ್ರು. ನೆರಿ ಹೊರೆಯವ್ರೆಲ್ಲ ದನಗಳು ಬಿಟ್ಟುಕೊಂಡು ಹಾದ್ರಿ. ಅಲ್ಲಿ ಒಂದ್ ಅಗದಾತು. ನಿಮಗ ಬರಂಗಿಲ್ಲ ಗಪ್ರಿ, ಅದೇನು ಒಣಗತೈತಿ ತವ್ರ ಬಾಯಿ ಚಂದ ಬರ್ತೈತಿ. ಅದಕ್ಕ ಅದಕ್ಕ ಏನಾಗ್ತದಪ್ಪ ಅಂದ್ರ, ಹೆಣ್ತಿ ಹೇಳ್ತಾಳ ನನ್ನಂತಕಿ ಹೆಣ್ತಿ ಬಾಳ ಬೆರಿಕಿದ್ದಳು ಮನ್ಯಾಗ. ಏನತ್ತಾಳು? ಏ ದೌಳವ್ನ, ನೆರಿ ಹೊರೆಯವ್ರೆಲ್ಲ ದನಗಳು ಬಿಟ್ಕೊಂಡು ಹೋಗ್ಯಾರು, ಹೊತ್ತು ಬಂದದ ನೆತ್ತಿ ಮ್ಯಾಗ. ಇನ್ನ ದನ ಮನಕೊಂಡದ ಯಾವಾಗ ಬಿಡ್ತಿ ದನಗಳು ಅಂದಳ ಅಕಿ ಗಂಡಗ ಮನ್ಯಾಗ. ಇದತ್ತು ಅವಾಗ ಬರಬರ ಎದ್ದ ಎದ್ದವನ ಆಯ್ತು, ಜಳಕ ಮಾಡಿದ, ಜಳಕ ಮಾಡಿಸಿ ಅಂದ ಮ್ಯಾಲ ಒಂದು ಮುಂಡ ಹಾಕೊಂಡ, ತೆಳಗೊಂದು ದೋತ್ರ ಗಂಟುಗಟ್ಟಿ ಹಾಕೊಂಡ, ಗಂಡುಗಚ್ಚಿ ಹಾಕೊಂಡು ಬರಬರ ದನಗಳು ಬಿಟ್ಟುಕೊಂಡು ಅಡವ್ಯಾಗ ನಡದ. ದನಗಳು ಬಿಟ್ಟುಕೊಂಡು ಅಡವ್ಯಾಗ ಹೋದ, ಹಂಗ ಹೆಚ್ಚು ಕಮ್ಮಿ ಬಾರ ದೋಣಿ ಒಂದಾಗಿತ್ತು. ಆಕಳ ಏಯ್ತು, ಆಕಳ ಏಯ್ತು, ಆಕಳ ಏಯ್ದು, ಹೋರಿ ಕರನ ಏಯ್ತ್ರಿ ಅದು ಹೊಲದಾಗ. ಹೋರಿ ಕರೆ ಆಯ್ತು, ನಮ್ಮ ಮೌಲಕಾಕಾಗ ಬಹಳ ಗದಿ ಹೌಸಾತ್ರಿ. ಇವ್ ಒಂದ ಹಾ ಅಂದಿವ, ನನ್ನ ಮನ್ಯಾಗ ಹೋರಿ ಕರ ಹುಟ್ಟ್ಯದ, 50,000 ಮಾಲಕಾದ್ನ ಅಂದಿವ. 50,000 ಮಾಲಕಾದ್ನಂದ ಮತ್ತೇನು ಹೊಡ್ಕೊಂಡು ಬರ್ಬೇಕಲ್ರಿ ಮನಿಗೆ, ಮನಿಗೆ ಮನಿಗೆ ಹೊಡ್ಕೊಂಡು ಬರ್ಬೇಕಾಗಿತ್ತು. ದನಗಳು ಹೊಡ್ಕೊಂಡು ಬರ್ಲಾಕತ್ತ, ಆಕಳ ಕರ ಬಿಟ್ಟ ನಡಿಲಕ್ಕ ಬರ್ಲಿಲ್ರಿ. ಅದಕ್ಕ ಅವಾಗ ಹುಟ್ಟಿತ್ತು, ನಡಿಲಕ್ಕ ಬರ್ಲಿಲ್ಲ. ಜರ ನಡಿದು ಮಾತ್ ಬೀಳುದು, ಜರ ನಡಿದು ಮಾತ್ ಬೀಳುದು ಮಾಡ್ಲಕ್ಕಾಯ್ತು. ಮೌಲಕಕ್ಕ ವಿಚಾರ ಮಾಡಿದ, ಇದು ಎಳ್ಳುದು ಬೀಳುದು ಮಾಡ್ಕೋತು ಹೋದ್ರ ನಾ ಯಾವಾಗ ಹೋಗಿ ಮುಟ್ಟುದು ಇನ್ನು ಮನಿಗೆ? ಇದನ್ನ ಹಿಂಗ ಮಾಡೋದ ಬ್ಯಾಡಗಪ್ಪ ಅಂತ ಹೇಳಿ ಇದನ್ನ ಎತ್ಕೊಂಡ ಹೋಗ್ಬೇಕಂದ. ಎತ್ಕೊಂಡು ಹೋಗ್ಬೇಕಂದ ಹೋರಿಕರ ತಗೊಂಡ ತನ್ನ ಬಗಲಾಗ ಹಿಡ್ಕೊಂಡ, ಬಗಲಾಗ ಹಿಡ್ಕೊಂಡ ಗಚ್ಚಂಗ ಹಿಡಿದ. ಅದಕ್ಕ ತ್ರಾಸಾಗಿ ಒದ್ದಾಡ್ಲಕ್ ಐತ್ರಿ, ಅದ ಬಗಲಾಗ ಗಚ್ಚ ಹಿಡಿಯಂಡ ತ್ರಾಸ ಆಗ್ಲಕ್ ಐತು, ತ್ರಾಸಾಗಿ ಒದ್ದಾಡ್ಲಕ್ ಐತು. ಆ ಹೋರಿಕರ ಒದ್ದಾಡು ಬಡತಕ್ಕ, ಅದು ಒದ್ದಾಡು ಬಡತಕ್ಕ ನಮ್ಮ ಮೌಲಾಕನ ದೋತ್ರ ಕಳೆದ ಅಡಿವ್ಯಾಗ ಬಿದ್ದಿತ್ತರಿ. ಇವಂಗ ಗೊತ್ತಿದ್ದಿಲ್ಲ, ಅದು ಅಲ್ಲೇ ಗುಡದಾಗ ಬಿದ್ದಿತ್ತದು. ಆ ದೋತ್ರ ಕಳೆದ್ರ ಕಳಿವತ್ಯಾಕ, ಇವ್ ಮುಂಜಾನೆ ಹೆಂಡತಿ ಗಂಜಿ ದನಗಳು ಬಿಡು ದನಿಗ್ಯಾಗ ಜಳಕ ಮಾಡಿ ದೋತ್ರ ಒಂದ ಹುಟ್ಟಿದ ಒಳಗ ಸೊಣ್ಣ ಹಾಕೋದು. ಇವ್ ಮರ್ತಿದ್ದು ಕಿಲಿ ಬಂದೈತ್ ಒಳಗ ಸೊಣ್ಣೆ ಹಾಕೋದು ಮರ್ತಿದ್ದ. ಬಂದ ದನಗಳು ಹೊಡ್ಕೊಂಡ ಮತ್ ನಮ್ಮ ದೈವದವ್ರು ಹೆಂಗ್ ಕೂತಾರಲ್ಲ ಹಿಂಗ ನಾಲ್ಕು ಮಂದಿ ಕೂತಿದ್ರ ಕಟ್ಟಿಗೆ. ಅವ್ರಂದ್ರು ಇದು ನಿನ್ನೆ ರೇ ನಮ್ಮ ಊರ ಕಮ್ಮಗ ಹಾಡಿಕೆ ಮಾಡಿ ಹೋಗೈತಿ, ದೀಡ್ ತಿಂಗಳ ಅಗವ ಕೊಟ್ಟಿದ್ವಿ ಇದಕ್ಕ ಕಮ್ಮಗ ಹಾಡಿಕೆ ಮಾಡಿ ಹೋಗೈತಿ, ಇದಕ್ಕ ಇಂಡಿಯಾನ್ ಆಗೈತಿ. ಮ್ಯಾಲ್ರೆ ಮುಂಡ ಐತಿ, ಬಗಲಾಗ್ರಿ ಹೋರಿ ಐತ್ರಿ, ತೆಳಗ್ರಿ ಶಿವಾಯನಮ ಆಗೈತಿ. ಇವ್ರಂದ್ರು ಏ ಮೌಲಕ್ಕ ತಮ್ಮ ಮೌಲಾಶೆ, ಇದು ಹಿಂಗ್ಯಾಕೋ
ಇಮ್ಯಾನ್ ಅನ್ಬೇಕ್ರಿ ಅವಾಗ ಏನಂತಾನ, ಇದು ನನ್ನ ಹೋರಿ ಇದು ತೋರಿಸ್ಲಾತ್ಯಾನವ ಇದು ತೋರಿಸ್ತಾನು. ಮತ್ತೆ ಮುಂದಕ್ಕೆ ಬಂದ, ಮತ್ತೆ ನಾಲ್ಕು ಮಂದಿ ಕೂತಿದ್ರ ಕಟ್ಟಿಗೆ. ಅವ್ರ ಏನ್ತಾರ, ಚೀಸ ಬೇರೆ ಕಾಣ್ತಿದ್ಲೆ ಅಂದ್ರ ಅವರು ಇಂಥ ಹೇಳ್ಬೇಕು ನೋಡ್ ಕಾಕಾಗೆ ಹೊಸಾಗ್ಯದ ನೋಡಿಕೊಡಿ. ಬಹುಶಃ ಹೋರಿ ಮೇಜ್ ಹೋಗಿದ್ದಾಗ ಕಾಣ್ತಾನ ಒಟ್ಟು ಜಿಮ ಅದಾನ. ಮುಂದಕ್ಕೆ ಬಂದ ನಾಲ್ಕು ಮಂದಿ ಮತ್ತೆ ಹಿರಿಯರ ಗಂಟು ಬಿದ್ರು. ಏನಂತಾರು, ಏ ತಮ್ಮ ಇದು ಹಿಂಗ್ಯಾಕೋ, ಯಾಕಂದ್ರ ದನಗೋಡ್ರಿ ಮುಂದೆ ಬಂದಾವ, ಮನ್ ನೀ ನೋಡ್ರ ಹಿಂಗ ಇದು ಹಿಂಗ್ಯಾಕೋ ತಮ್ಮ ನಂಟ್ಲಿ ಮತ್ತು ಇದು ನನ್ನ ಹೋರಿನರಿ, ಇದು ಹೋರಿನರಿ ಬರೀ ಹೋರಿನ. ಆತ ಮುಂದಕ್ಕೆ ಬಂದ ತಿರುಗ್ಯಾಡ್ಕೋತ ಬಂದ ಮನಿಗೆ ಬಂದ, ಮನ್ಯಾಗ ಹೆಣ್ತಿದ ಒಂದು ಪದ್ಧತಿ ಇತ್ರಿ. ಇವ ಏನ್ ದೊಡ್ಡ ಪದ್ಧತಿ ಏನಿತ್ತಪ್ಪ ಅಂದ್ರ, ಗಂಡ ಅಡವಿ ಒಳಗಿಂದ ಬಂದ ಅಂದ್ರೆ ಒಂದ ಚರಿಗೆ ನೀರು ತುಂಬಿಕೊಡು ಪದ್ಧತಿ ಇತ್ತು ಹೆಣ್ತಿದ. ಕೈಯಾಗ ಒಂದ ಚರಿಗೆ ನೀರು ತುಂಬಿಕೊಂಡೆ ಬಂದ ಹೊರಸಲ ತ್ಯಾಕ ನಿತ್ತಳು ನೋಡ್ಲಕ್ಕೆ, ತೆಳಗಿನ ಹಿಡ್ಕೊಂಡು ಮ್ಯಾಗಿರ್ತಕ್ಕ ಇದ್ರ ಅವತಾರ ನೋಡಿಳಕಿ. ಅಕ್ಕಿ ಅಂದಳು, ಅಯ್ಯ ರೀ ಇದು ಇಂದ ಹಿಂಗ್ಯಾಕ್ರಿ, ಹಿಂಗ್ಯಾಕಿದೆಲ್ಲ ಇವ್ಯಾನ್ ಅನ್ಬೇಕ್ರಿ ಅವಾಗ. ಏ ಇಂದ ಹುಟ್ಟೈತಿ ನೋಡ ನಾನು ಹೋರಿ ಅಟ್ಟು ನೀಟೈತೈತಿ ದಿವ. ಅಕ್ಕಿ ಅಂದಳು, ಏ ನನ್ನ ಹಾಟು ಕುಡ್ದದ್ದ ನೀನು ಬಗಲನ್ ಹೋರಿಗೋದ ಬೆಂಕಿ ಹಚ್ಚ. ಇದನ್ನ ನೋಡ ಮೊದಲ ಅದನ್ನ ನೋಡೇ ಇಲ್ಲಿ ಕತ್ಲಿಲ್ಲ ನೋಡ. ಅವ್ರ ಅಂದ್ರು ನೋಡು ಯಾವ ಹೋರಿ ಅದು. ಓಹೋ ಹಂಗ ಮೌಲಕ್ಕ ನೀ ಮಾಡೋದಗದ್ ಹಿಂಗಾಗ್ಲಕತ್ತದಪ್ಪ, ನಾ ಕೇಳುದ ಒಂದ್ ಬ್ಯಾರೆ ನೀ ಹೇಳುದ ಒಂದ್ ಬ್ಯಾರೆ. ಯಾಕಂದ್ರ ಬಗಲಾಗಿನ ಕೂಸನ ಕಳ್ಕೊಂಡು ಬಗಲಾಗ ಕೂಸ ಇಟ್ಕೊಂಡು ಊರೆಲ್ಲ ತಿರುಗಿ ಹುಡುಕ್ಯಾಡ್ತಿದ್ರತ್ತ. ಹಂಗ ನಮ್ಮ ಪರಮಾತ್ಮ ದೊಡ್ಡವ, ಪರಮಾತ್ಮ ದೊಡ್ಡವ ಅಂತ ಹೇಳತಿ ಯಾರಾಗ ದೊಡ್ಡವದಿ. ನಿನಗ ಒಂದ ಮಾತ ಕೇಳಿನೇ, ಸ್ವತಃ ನಿನ್ನ ಪರಮಾತ್ಮ ಸೃಷ್ಟಿ ತಯಾರು ಮಾಡ್ಬೇಕಾದ್ರ ನನ್ನ ಭುವನೇಶ್ವರಿ ಕಡೆ ಬಂದ ಮಣ್ಣು ಓದಾನ ತಿಳಿನಿ. ಇದನ್ನೆಲ್ಲ ದಂಡಿಗೆ ಬಿಟ್ಟದಿ. ಏನ ಕುರಾಣದೊಳಗ ಬಂದ್ರ ತಾಯಿನ ಕೂನಿಲತ್ತ, ಅದಕ್ಕೊಂದು ಮಾತು ಹೇಳ್ಯಾರಪ್ಪ ಅಲ್ಲಿ ಕುರಾಣದೊಳಗ ಸ್ಪಷ್ಟ ಹೇಳ್ತಾರ ಒಂದು ಮಾತು, ಮಾಕಿ ಕದಮೋಕೆ ನೀಚೆ ಜನ್ನತ್ತ ಹೇ, ತಾಯಿ ಪಾದ ಕೆಳಗ ಸ್ವರ್ಗ ಐತಿತ್ತ ಬರದಾರ ವಿನಃ ಅಪ್ಪನ ಪಾದ ಕೆಳಗ ಸ್ವರ್ಗ ಐತತ್ತ ಬರದಿಲ್ಲ. ಮತ್ತ ಅಪ್ಪನ ಪಾದ ಕೆಳಗಿತ್ತಂದ್ರ ಅಪ್ಪನ ಪಾದ ಕೆಳಗತ್ತ ಬರಿಬೇಕಾಗಿತ್ತಲ್ಲ, ಅವನ ಪಾದ ಕೆಳಗತ್ತ ಯಾಕೆ ಬರದ್ರೆ. ಇದು ಹೆಣ್ಣಂದ್ರ ಜಗದಾಗ ತಂದೆ ಋಣ ತೀರಿಸಬಹುದು, ಅಪ್ಪನ ಋಣ ತೀರಿಸಬಹುದು, ಕರೆ ತಾಯಿ ಋಣ ತೀರಿಸಲಕ್ಕ ಹರಿಹರ ಬ್ರಹ್ಮರ ಕೈಲಿ ಆಗದ ಮಾತಿದು. ದುಡ್ಡು ಒಂದ ಕೊಟ್ರ ಜಗತ್ತಿನೊಳಗ ದುನಿಯಾ ಸಿಗುತ್ತದೆ, ಜಗತ್ತಿನೊಳಗ ದುಡ್ಡು ಒಂದ ಕೊಟ್ರ ದುನಿಯಾ ಸಿಗುತ್ತದೆ, ಕರೆ ಜನ್ಮ ಕೊಟ್ಟಿರುವಂತ ತಾಯಿ ಒಮ್ಮೆ ತೀರಿ ಹೋತಪ್ಪ ಅಂದ್ರೆ ನೀ ಬಾಯಿ ಒಳಗ ಮಣ್ಣು ಹಾಕೊಂಡತ್ರು ಹಳಿ ಸಿಗಲಾರದಂತ ಬದುಕೈತಿ ಅದ ಜನ್ಮ ಕೊಟ್ಟರು ತಾಯಿ. ಅದಕ್ಕ ಇರು ತನಕ ಮಾನವ ಜನ್ಮದೊಳಗ ನಮ್ಮ ಸೋನ್ಯಾಳ ಹನುಮಂತಗೌಡರಾದ್ರು ಇದನ್ನ ಒಂದ್ ಮಾತು ಹೇಳ್ತಿದ್ರು, ನಮ್ಗೆ ಸ್ಟೇಜ್ ಮ್ಯಾಗ ಇದ್ದಾಗಾದ್ರು ಒಂದ್ ಮಾತು ಹೇಳ್ತಿದ್ರು ಅವರು, ಜೀವನ ಇರು ತನಕ ಯಾವ ಸಾಯುವ ತನಕ ತಾಯಿ ಸೇವೆ ಮಾಡ್ತಾನಲ್ಲ ಅವ ತಾಯಿ ಮಗ, ಯಾವ ತಾಯಿಗೆ ನಿಂದ ಮಾಡ್ತಾನಲ್ಲ ಅವ ನಾಯಿ ಮಗ ಆಗತಾನ ಜಗದಾಗ ಹೇಳ್ತಿದ್ರು. ಹಂಗ ಜಗತ್ತಿನೊಳಗ ತಾಯಿ ಸೇವಾ ಮಾಡ್ಬೇಕಾಗ್ಯದ. ತಾಯಿ ಅಂದ್ರ ಈ ಜಗತ್ ಅನ್ನುವಂಥದ್ ಹೆಂಗೈತಿ ಅನ್ನುವಂಥದ್ ತೋರಿಸ್ಬಿಟ್ಟಂತ ಚೀಸ್ ಐತಿ. ಅದು ತಂದೆ ಋಣ ತೀರಿಸಲಕ್ಕ ಬರ್ತದೆ ತಾಯಿದ ಬರಂಗಿಲ್ಲ. ಯಾಕ ಈ ನಮ್ಮ ಮೌಲಕ್ಕ ನಂತ ಒಬ್ಬ ತಾಯಿ ಋಣ ತೀರಿಸ್ತನಂತ ಗಂಟ ಬಿದ್ದಿದ್ದ. ಒಂದ್ ದಿವಸ ಹೇಳ್ತಾನೆ, ಯವ ನಾನು ನಿನ್ನ ಋಣ ತೀರಿಸ್ಬೇಕತ್ತ, ನೀವ ನಾ ಏನ್ ಮಾಡ್ರ ತೀರ್ತದ ಹೇಳಂದ ತಾಯಿ ಮನಿ ಒಳಗ ಕೂತಿದ್ದ ತಾಯಿ. ಅವಾಗ ಹೇಳ್ತಾಳ ತಾಯಿ, ತಮ್ಮ ಹರಿಹರ ಬ್ರಹ್ಮರ ಕೈಲಿ ತೆತ್ತಿಸ್ಕೊಟ್ಟಿ ದೇವಾನ ದೇವತೆಯರ ಕೈಲಿ ನನ್ನ ಋಣ ತೀರಿಸೋದಾಗಿಲ್ಲ ಮಗನ, ಮತ್ತ ನಿನಗೇನಾಗ್ತದ ಬ್ಯಾಡೋ ನನ್ನ ಕಂದ ಅಂತಂದ್ರು ಕೇಳಿಲಿವ ಮಗ, ಏ ಅದ್ಯಾಕಾದಿತ್ತ ನಾ ಋಣ ತೀರಿಸವನ ಅಂದ. ಅವಾಗ ತಾಯಿ ಹೇಳ್ತಾಳ, ನನ್ನ ಋಣ ತೀರಿಸುವಂಗ ನಿನ್ನಲ್ಲಿ ಇಚ್ಛೆ ಆಗಿತ್ತಂದ್ರ ಮಗನ, ನನಗ ಕಾಶಿಗ್ ಹೋಗಿ ಬರುವಂಗ ಆಸೆ ಆಗ್ಯದ. ನಾನು ಕಾಶಿಗ್ ಹೋದ ತಗೊಂಡ ಬಂದೆ ಅಂದ್ರ ನಿನ್ನ ನಾ ಏನು ಜನ್ಮ ಕೊಟ್ಟನೆಲ್ಲ ಋಣ ಮುಟ್ಟತದೋ ನನ್ನ ಮಗನ ಅಂದಾಗ. ಇದೇನು ದೊಡ್ಡದಗದಂದ ನಮ್ಮ ಮೌಲಕ್ಕ, ಇದೇನು ದೊಡ್ಡದಗದಂದ ತಾಯಿನ ಹೆಗಲ ಮ್ಯಾಗ ಹೊತ್ತುಕೊಂಡ, ತಾಯಿನ ಹೆಗಲ ಮ್ಯಾಗ ಹೊತ್ತುಕೊಂಡ ಕಾಶಿಗೆ ನಡೆದ
ಬರೇ ಕೇವಲ ಒಂದ ಕಾಸಿಗೆ ಹೋಗಿ ಬರಬೇಕಾದ್ರೆ ಕಿಲೋಮೀಟರ್ ಕಮ್ಮಿ ವಾಜ್ಯ ಆಗ್ಲಕತ್ತಳ್ರಿ ಜನ್ಮ ಕೊಟ್ಟಿರೋ ತಾಯಿ. ಎಲ್ಲಿ ವಾಜ್ಯ ಆಗ್ತಾಳಲ್ಲಿ ಇಳಿಸ್ತಿದ್ದ, ಮತ್ತ ಹೊರತಿದ್ದ, ಮತ್ತ ಇಳಿಸ್ತಿದ್ದ, ಮತ್ತ ಹೊರತಿದ್ದ. ಇಟ್ಟ ಮಾಡ್ಕೋತ ಹೋಗಿ ಕಾಶಿಗೆ ಹೋದ ಮನೆಗೆ ತಗೊಂಡ ಬಂದ ತಾಯಿನ ಇಳಿಸಿ ಕೇಳ್ತಾನ, ಯವ ಮತ್ತ ನಿನ್ನ ಕಾಶಿಗೆ ಹೋದ ತಗೊಂಡ ಬಂದ್ರ ಋಣ ತೀರ್ತತೆ ಅಂದಿದ್ದಿ ತಾಯಿ, ಎಂದು ಋಣ ತೀರಿಸಿ ನಿಂದ ಅಂದ. ಅವಾಗ ಹೇಳ್ತದ್ರಿ ಜನ್ಮ ಕೊಟ್ಟ ತಾಯಿ, ಅಲ್ಲೋ ಮಗನ ಬರೇ ಕೇವಲ ಒಂದ ಕಾಶಿಗೆ, ಕಾಶಿಗೆ ಕೇವಲ ಒಂದ ಕಾಶಿಗೆ ಹೋಗಿ ಬರಬೇಕಾದ್ರ ಕಿಲೋಮೀಟರ್ಕೊಮ್ಮೆ ನಾ ನಿನಗ ವಾಜ್ಯ ಆದ್ನಿ ನನ್ನ ಇಳಿಸಿ, ಆದ್ರ ನಾ ಹಂಗ ಮಾಡಿಲ್ಲ. ಓ ತಮ್ಮ, ಏನ ನನ್ನ ಗರ್ಭದೊಳಗ ಒಮ್ಮೆ ನೀನು ಹೊತ್ತನಲ್ಲ, ಒಂಬತ್ತು ತಿಂಗಳು ಒಂಬತ್ತು ದಿವಸ ಗಂಟ್ಲೇನ ನಿನ್ನ ಭೂಮಿ ತಿಳಿ ಮ್ಯಾಗ ಇಳಿಸೇನಿ. ವಿಚಾರ ಮಾಡಿ, ಒಂಬತ್ತು ತಿಂಗಳು ಒಂಬತ್ತು ದಿವಸ ಗಂಟ್ಲೇನ ಆಕಿ ಭೂಮಿ ತಿಳಿ ಮ್ಯಾಗ ಇವ್ನು ಇಳಿಸ್ಯಾಳ. ಮ ಇವ ಕಿಲೋಮೀಟರ್ಕೊಮ್ಮೆ ವಾಜ್ಯ ಆದಾಗ ಇವ್ ಇಳಿಸಿದಂಗ, ಇವ್ ಆಕಿ ಹೊಟ್ಟೆಯಾಗಿದ್ದಾಗ ಆಕಿನ ತಿಂಗಳಿಗೆ ಇವ್ನು ಇಳಿಸಿದ್ರು ಅಂದ್ರೆ ಕೆಳಗ ಇವನ ಗೋರಿ ಮ್ಯಾಗ ಸಣ್ಣ ಹಂಗೆ ಕರಿಕಿ ಮೇದ ಬೆಳೆದು ಹೋಗ್ತಿತ್ತು. ಇನ್ಕ ತಾಯಿ ಋಣ ಯಾವಂಗೂ ತೀರಿಸೋದಾಗಿಲ್ಲ. ಮತ್ತ ಯಮರಾಜ ತಪ್ಪು ಮಾಡಿದವ್ರ ಸೊಣಕ ಮುರಿತಾನಂತ ಹೇಳಿದಿ. ನಿಮ್ಮ ಯಮರಾಜನ ಸೊಣಕ ಮುರಿದು ಬಂದಕ್ಕೆ ಹೋಗ್ಬೇಕಿದ್ದಾಳೆ. ಯಾವ ಸತ್ಯವಾನ ಸತ್ಯವಾನನ ಪ್ರಾಣ ತಗೊಂಡು ಹೋಗಿದ್ದ ಯಮರಾಜ ಯಮಲೋಕಕ್ಕ, ಯಮಲೋಕಕ್ಕ ಹೋಗಿ ಯಮರಾಜನ ಸಂಗಟ ಹೋರ್ಯಾಡಿ ತನ್ನ ಗಂಡನ ಪ್ರಾಣ ಮರಳು ತಂದ ಮೆಟ್ಟಿ ಹಚ್ಚಿಬಿಟ್ಟ ಜಗದಾಗ ಸತ್ಯವಾನ ಸಾವಿತ್ರಿ ಅಂತ ಹೇಳಿ ಜಯ ಗಳಿಸಿಳ. ನಿಮ್ಮ ಗಂಡ ಗಂಡದೊಳಗೆ ಯಾರೇ ಹೋಗಿಸಿಂದ ಹೆಂಡತಿ ಪ್ರಾಣ ತಗೊಂಡು ಬಂದವ್ರದಾರನು ತರ್ತಾನೆ ನಮ್ಮ ಮೌಲಕ್ಕ. ಇದು ಇರ್ತಾಪಕ್ಕಿನ ಮತ್ತೊಂದು ಮನೆ ಹುಡುಕ್ತಿರ್ತದ. ಓ ಯಪ್ಪ, ಇದು ಒಂದ ಹೆಂಡತಿ ಮ್ಯಾಗ ಕುಂಡ್ರು ಕಂಪನಿ ಅಲ್ಲಿ ಹೋದ್ ಇದು ಗಂಡ ಹಾಡೋದು. ನೀವೇನ್ರ ತಿಳ್ಕೊಂಡ್ರಿ ಅವಂಗ ನನಗೈತ್ರ ಮತ್ತು ಕುಸ್ತಿ ನಡಿ. ಆಕಾರ ಮಾಡಿದ ತಾಯಿ ಬಸವಾಗ ಹೇಳತಾ ಅವ ಹೋಗಿದ್ದ ಜಲಮೋನಿ ಹಂತ್ಯಾಕ ಜಾಣ ಬಸವ ನೋಡದ ಒಂದ ಕವತೋಕ ನಿನ್ನ ಮಕ್ಕಳಿಗೆ ಕೊಡೋ ಮೂಲ ಕಾರಣಕ ಏ ನಾಲ್ವರಿಗೆ ಕೊಟ್ಟಾರ ನಾಟಕ ರಚಿಸೋ ಏ ನಿರಾಧಾರ ಏರಿಸಿ ಹೋರಾಣ ಮುಂದ ಏ ನಿರಾಧಾರ ಏರಿಸಿ ಹೋರಾಣಕ ಮುಂದ ಕಾರಣಕ ಮಕ್ಕಳಿಗೆ ಕೊಡದಲ್ಲಿ ಅಂದ ಧಿಕ್ಕರಿಸಿ ನಿಂತ ಮೋನಿ ಆಗ ಮೂಳ ಬಸವಂದ ತಪ್ಪಿತ ದಿಕ್ಕ ತಾಯಿ ಹೇಳಾಳ ನಿಂದ್ರ ಈಗ ಯೋಗಕ್ಕ ಬಸವ ಹಲ್ಲ ಕಿಸದ ನಿತ್ತ ಮಾತ್ಯಕ ಏ ಹಾಲ ಹೆಪ್ಪ ರಕ್ತ ಬೀಗಿ ಮುನಿಗಳಿಗೆ ತಾಂದು ಏ ಸುರುವ ಮಾಡ್ಯಾಳ ಭೂಮಿ ತೇತೋದ ಸೃಷ್ಟಿ ಏ ಸುರುವ ಮಾಡ್ಯಾಳ ಭೂಮಿ ತೇತೋದಕ ಸೃಷ್ಟಿ ಹಿರಿಯಾರು ಒಂದು ಪ್ರಶ್ನೆ ಕೇಳ್ಯಾರು ನೋಡ್ರಿ ಏನತ್ ಹೇಳಿ. ಈಗ ಗಣಪತಿದ ನೀವು ಹೇಳ್ರವ ಅವರು ಹೇಳ್ರು ಅಲ್ಲೇ ಕುಯ್ತದ ವಿಷಯ ಸ್ವಲ್ಪ ಏನೋ ಅದ್ರ ಬದಲ ಚರ್ಚೆ ಆಗ್ಲಿಲ್ಲ ಏನೋ ಒಂದ ಮಾತು ಕೇಳ್ಯಾರಿ ನಮಗ ತಿಳಿದಟ್ಟ ನಾವು ಹೇಳ್ಬೇಕಾಗ್ಯದ. ಅವಂಗ ತಿಳಿದಟ್ಟ ಅವ್ ಹೇಳ್ತಾನ, ಯಾಕಂದ್ರೆ ಎರಡು ಮೇಳಗಳಿಗೆ ಇಟ್ಟಾರ. ಅಂದ್ರ ಈಗ ಆನಿರುಂಡ ತಂದ್ರು, ಆನಿರುಂಡ ತಂದ ದಡ ಅಲ್ಲೇ ಉಳಿತಲ್ಲ, ದಡ ಒಳ್ಳೆ ಉಳಿತ ದಡ ಅಲ್ಲೇ ಉಳಿತು ರುಂಡ ಬತ್ತು. ಈ ಕೂಸಿನ ಮಂಗಳ ಮೂರ್ತಿ ರುಂಡ ಹೊಡೆದಿದ್ದಲ್ಲ ಆ ಆನಿ ರುಂಡ ತಂದ ಇದ್ರ ದಡಕ್ ಹಚ್ಚರು. ಆನಿಗೆ ಆನಿಗೆ ಏನ್ ಹಚ್ಚಿರತ್ ಕೇಳ್ತಾರ ಅವರು. ಅಲ್ಲಿ ಆನೆ ದಡ ಏನಾತು, ಮತ್ತ ಈ ಕೂಸಿನ ರುಂಡ ಹೋಗಿ ಬಿದ್ದತ್ತಿಲ್ಲ ಕಡದ ಬಳಕ, ಈ ಕೂಸಿನ ರುಂಡ ಏನಾತು ಅಂತ ಕೇಳ್ತಾರಿಪ್ಪ. ಆ ಆನಿ ದಡನು ಚಾಜಕ್ ಬಂದತಿ, ಕೂಸಿನ ರುಂಡು ಚಾಜಕ್ ಬಂದದ.
ಹೆಂಗ್ರಿ? ಈಗ ಸದ್ಯ ನೋಡ ದೊಡ್ಡ ದೊಡ್ಡ ದೇವಸ್ಥಾನದೊಳಗ ಪಾಲಿಕೆ ಇರ್ತಾವ. ಪಾಲಿಕೆ ಪಾಲಿಕೆ ಮುಂದ ಮಾಯಮೂರ್ತಿ ಅಪ್ಪ ಅಂತೇಳಿ ಒಂದು ಗುಂಡಂತ ಮೂರ್ತಿ ಐತಿ. ಮಾಯಮೂರ್ತಿ ಮಕ್ಕ ಮಾಯಮೂರ್ತಿ ಮಕ್ಕ ಆಗಿ ಉಳದತ್ರಿ ಕಕ್ಕ. ಪೈಲೇದ್ರುಂಡಗ ನೀ ಹೌದ ಅಂದ್ರ ಹೈಕೋರ್ಟ್ ಜಜ್ ಹೇಗ ಜಜ್ಮೆಂಟ್ ಕೊಟ್ಟಂಗ ಆತ ಹೋಗ ನನಗ. ಅದಕ್ಕ ಪಾಲಿಕೆ ಮುಂದ ಮಾಯಮೂರ್ತಿ ಅಪ್ಪ ಆಗಿ ಉಳಿತು ಏನ ಈ ಕೂಸಿನ ರುಂಡ ಮೊದಲಿಂದ ಈ ಮೊದಲಿಂದ ಏನ ಆನಿ ದಡ ಆನಿ ದಡ ಏನಾತಪ್ಪ ಅಂದ್ರ ಈಗ ಸದ್ಯ ಕಲಿಯುಗದೊಳಗ ಚಾಸಕ್ ಬಂದದ್ರಿ ಅದುವಿ ಜಂಗಮ. ಈಗ ಏನ್ ಮಾಡ್ತಾನ್ರಿ ಕಾಲಾಗ ಜಂಗ ಕಟ್ಟಕೊಂಡ ಕೈಯಾಗ ಒಂದ ಜೋಳಿಗೆ ಹಿಡ್ಕೊಂಡ ಭಿಕ್ಷ ಬೇಡ್ಲಕ್ ಬರ್ತಾನ ಮನೆಗೆ. ಜೋಳಿಗೆ ಯಾವ ಆಕಾರ ಐತಿ? ಯಾವ ಆಕಾರ? ನಾಲ್ಕು ಕಾಲ ಮ್ಯಾಲ ಅಂದ್ರ ಜೋಳಿಗೆ ವಾ ನಾಲ್ಕು ಅರಿಬಿ ಮ್ಯಾಲ ಬಂದಿರ್ತಾವ ಕೈಯಾಗ ಹಿಡಿಲಕ್ಕ. ಅವ ನಾಲ್ಕು ಕಾಲ ಆಣಿವ್ ಕಾಲ ಹಿಟ್ಟ ನೀಡುದ ಏನಪ್ಪ ಹೊಟ್ಟೆ ಬಡ್ಡಿಯಾಗ ಇದ್ದಂಗಿರ್ತದ ನೋಡ ಹಿಟ್ಟ ನೀಡುವಂತದರಿ ಬಿ ಸ್ವಾಮಿಗಳ ಕೈಯಾಗಿನ ಜೋಳಿಗೆ ಆಗಿ ಉಳದೈತಿ. ಹಾ ಕರೆ ಅತ್ತಾರ ಅವರು ಪಟಾಕಿ ಹಾರಿಸ್ಲತ್ತಾರ ಕಡೆ. ಹೌದು ಏನ್ ಅಡ್ಡಿ ಇಲ್ಲತ್ತಾರ ಯಾಕಂದ್ರ ಅದಕ್ಕೊಂದ್ ಅಗದಾತ್ರಿ. ಏನ ಏನು ಹೊಡಿ ಏನು ಹೊಡಿಯತ್ತೀರಿ ನೀವು? ಹೊಡಿ ಅಂತ ಹೇಳಿದ್ರ ಅಂದ್ರ ಉಳಿ ಬಾಚಿ ತಗೊಂಬರ್ತೀನಿ ನೋಡ್ರಿ ಬರುತ್ತೆ ಹೊಡಿಲಕ್ಕ. ಹಾ ಹೊಡಿಲಕ್ಕ ಇರ್ಲಿ ಅದಕ್ಕರಿಯಪ್ಪ ಇದು ಜಂಗಮ್ರ ಕೈಯಾಗ ಜೋಳಿಗೆ ಆಗ್ಯದರಿ ಆನಿ ದಡ. ಏನಾದ್ರೂ ಸದ್ಯ ಚಾಜ ಕೈತಿ ನೋಡ್ಲಕ್ಕ ಅದ ಆಕಾರ ಐತಿ ಮತ್ತ ಇಲ್ಲ ಆನಿ ದಡ ಅದೇನ್ ಆಗಿಲ್ ಬಾಯಿ ಅತ್ತಂದ್ರಿ ಅಂದ್ರೆ ಗಂಡ ಹಡಾವ್ ಏನ್ ಹೇಳ್ತಾನ ನೋಡುನ್ರಿ ಜಂಗಟಿ. ಹಾ ಹಾ ಜಂಗಟಿ ಏನಾತು ನೀ ಎಷ್ಟು ಕೇಳಿದ ಅಟ್ ಹೇಳಿದೀವ್ ನಾವ ನೀ ಜಂಗಟಿ ಏನಾತು ಹಿಂದಾಗಡೆ ಅವನು ಲಂಗಟಿ ಏನಾತು ಅದ್ ಕೇಳ್ರಿ ಏನ್ ಹೇಳಿ. ಬಸವ ಶಕ್ತಿಯಿಂದ ಮುಕ್ತ ಹೊಂದಿದನು ಹೆಚ್ಚೇತಿನ ರಂಗ ನೋಡಿ ಬ್ಯಾಡ ಪೇಚ ವಿಚದಿಂದ ಕ್ರಿಯಾ ಕ್ರಿಯಾದಿಂದ ಜ್ಞಾನ ಆಯ್ತು ಸ್ವಚ್ಛ ಹ್ಯಾಂಗ ತಿಳಿದಿತ್ತ ಆದ ಸ್ಪಚ್ಛ ಧರೆಯೋಳು ಮೆರೆಯುವ ಹಿರೆ ಸಾವಳಗೆ ಶಿವಯೋಗಿ ಸದ್ ಗೌರವಿನ ಪೀಠ ಕಂದ ದಸ್ತಗೀರ ಉಂಡ ಅಲ್ಲಿ ಊಟ ತಾಯಿ ವಿದ್ಯಾ ಎತ್ತಾಳ ಅಂಜಲ ತಾಟ ಸಣ್ಣದೊಂದು ಕೇಳಿ ಏನ್ರಿ ಯಾಕ ಒಂದು ಪದನ ಹಾಡ್ತಾರಲ್ಲ ಆಮ್ಯಾಗ ಹೇಳ್ರಿ.